जी ಹಲೋ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫ್ಯಾಮ್ಲಿ ಎಲ್ಲರೂ ಕೂಡಿ ಸೊಗಲಕ್ಕೆ ಹೊಂಟೇವಿ. ಅಲ್ಲಿ ಯಾವ್ಯಾವ ಗುಡಿ ಅದಾವ, ಏನೇನು ಅದಾವ, ನಾ ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ನನ್ನ ವಿಡಿಯೋವನ್ನು ಎಂಡ್ವರೆಗೂ ತಪ್ಪದೆ ನೋಡಿ. ಕಂಟಿನ್ಯೂ ಆನ್ ನ್ಯಾಷನಲ್ ಹೈವೇ 67 ಫಾರ್ 1 kilometer. ಸೊ ಇವಾಗ ನಾವು ಮೈಲಾರ್ಲಿಂಗನ ಗುಡಿಗೆ ಇಳಿದಿದ್ವಿ. ನಡು ಸ್ವಲ್ಪ ತಿನ್ನಕ್ಕಂತ ಹೇಳಿ ಅಲ್ಲೇ ನಿಂದ್ರಿಸಿದ್ವಿ. ನಾವು ಸ್ವಲ್ಪ ಊಟ ಗಿಟ್ಟ ಹೊಟ್ಟೆ ಭಾಳ ಸಿಕ್ತು ನಮ್ದು. ನಾಷ್ಟ ಗಿಷ್ಟ ಮಾಡಿ ಸ್ವಲ್ಪ ಮೈಲಾರ್ಲಿಂಗನ ಗುಡಿಯಾಗ ಕುಂತು ಮುಂದೆ ಹೋಗ್ಬೇಕಂತಿತ್ತು. ಸೊ ನಡು ಎಲ್ಲಿ ಜಾಗ ಇದ್ದಿದ್ದಿಲ್ಲ, ಸೊ ಇದು ಗುಡಿ ಸಿಕ್ಕಿತ್ತು ನಮಗೆ. ಅದಕ್ಕೆ ನಾವು ಇಲ್ಲೇ ನಾಷ್ಟ ಮಾಡಿ ಹೊಂಟಿದ್ವಿ. ನೋಡ್ತಿರ್ಬೋದು ನಮ್ಮ ಮಮ್ಮಿ ನಮ್ಮ ತಮ್ಮ ಬರತ್ತಾರಂತ. ಸೊ ಫುಲ್ ಎಂಜಾಯ್ ಆಯ್ತು. ಸೊ ಮತ್ತು ನಾವು ಮುಂದೆ ಹೋದ್ವಿ. ಹೋದ ಮ್ಯಾಗ ಅಲ್ಲಿಂಗ ನಮಗೆ ನೋಡ್ತಿರ್ಬೋದು ಮಲಪ್ರಭಾ ರಿವರ್ದ ಡ್ಯಾಮ್ ಸಿಕ್ತ. ಅಲ್ಲಿಂದ ನಾವು ಫುಲ್ ಹೊಡ್ಕೊತ ಹೋದ್ವಿ. ಮಲಪ್ರಭಾ ಡ್ಯಾಮ್ ನೋಡ್ತಿರ್ಬೋದು ನೀವು, ಮಸ್ತ್ ಐತಿ ಜಾಗ. ಟೇಕ್ ದಿ ನೆಕ್ಸ್ಟ್ ರೈಟ್, ದೆನ್ ಯುವರ್ ಡೆಸ್ಟಿನೇಷನ್ ವಿಲ್ ಬಿ ಆನ್ ದಿ ರೈಟ್. ಆಕಾಶ ಭೂಮಿಯನ್ನು ಚಕಿತಗೊಳಿಸುವ ಜಲಪಾತಗಳು ಇಲ್ಲಿ ಧುಮುಕುತ್ತವೆ. ಆಶ್ಚರ್ಯ ಮೂಡಿಸುವಂತ ಬೆಟ್ಟ ಗುಡ್ಡಗಳಿಂದ ಇದು ಆವೃತ್ತಿಯಾಗಿದೆ. ಈ ಕ್ಷೇತ್ರ ನಿಸರ್ಗ ರಮಣೀಯ ಮತ್ತು ರುದ್ರ ರಮಣೀಯ ತಾಣವಾಗಿದೆ. ಯುಗ ಯುಗಗಳಿಂದ ಋಷಿಮುನಿಗಳಿಗೆ ಇದು ತಪೋಭೂಮಿಯಾಗಿದೆ. ವಿಜ್ಞಾನಕ್ಕೆ ವಿಸ್ಮಯಗೊಳಿಸುವಂತ ಕ್ಷೇತ್ರ ಸೊಗಲ. ಭೂ ಕೈಲಾಸ ಪಾರ್ವತಿ ಶಂಕರರು ಇರುವಂಥ ಕ್ಷೇತ್ರವೇ ಕೈಲಾಸ, ಆದರೆ ಅದು ಇರುವುದು ಹಿಮಾಲಯದಲ್ಲಿ. ಅಂತಹದೇ ಒಂದು ಅಪರೂಪದ ಕೈಲಾಸ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಪುಣ್ಯಕ್ಷೇತ್ರ ಸೊಗಲದಲ್ಲಿದೆ. ಶಾಯಿ ಮಹಿ ಮಹಾದೇವಾಯ ಧೀಮಹಿ ತನೋರು. ಈ ದೇವಾಲಯದ ಎಡಭಾಗದಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಮಂಟಪ ಇದೆ. ಅಲ್ಲಿ ಶಿವಪಾರ್ವತಿಯರು ಶೈವ ಸಂಪ್ರದಾಯದಂತೆ ಹಸೆಮಣೆ ಏರಿದ ಮೂರ್ತಿಗಳಿವೆ. ಇಂತಹ ಅಪರೂಪದ ಮೂರ್ತಿಗಳು ಬೇರೆ ಎಲ್ಲಿ ಸಿಗದು ಎಂದು ಇಲ್ಲಿನ ಜನರ ಅಭಿಪ್ರಾಯ. ಪ್ರತಿ ವರ್ಷ ಸೋಮೇಶ್ವರ ಜಾತ್ರೆ ಹೋಳಿ ಹುಣ್ಣಿಮೆಗಿಂತ ಮೊದಲ ಬರುವ ಸೋಮವಾರದಿಂದ ಪ್ರಾರಂಭವಾಗುತ್ತದೆ. ಜಾತ್ರೆಯ ಅಂಗವಾಗಿ ಶಿವಪಾರ್ವತಿಯರ ಕಲ್ಯಾಣ ಉತ್ಸವ ಕೂಡ ಅಲ್ಲಿ ನಡೆಯುತ್ತದೆ. ಪ್ರತಿ ವರ್ಷ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಬೆಳಗಾವಿ, ಬೈಲಹೊಂಗಲ, ಹೊಸೂರು, ಮುನ್ನವಳ್ಳಿ, ಸವದತ್ತಿ, ಯರಗಟ್ಟಿ, ಗೋಕಾಕದಿಂದ ಸೊಗಲಕ್ಕೆ ಪ್ರತಿನಿತ್ಯ ಬಸ್ಸುಗಳ ವ್ಯವಸ್ಥೆ ಕೂಡ ಇರುತ್ತದೆ.
ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಸೊಗಲ ತೈತ್ರಾಯುಗದ ಅಂತ್ಯದಲ್ಲಿ ರಾವಣನ ಅನುಚರರಾದ ಮಾಲಿ ಮತ್ತು ಸುಮಾಲಿ ಎಂಬುವರು ಶಿವಭಕ್ತರು ಈ ಸ್ಥಳದಲ್ಲಿ ಸೋಮೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಿದರೆಂದು ಪ್ರತೀತಿ ಇದೆ. ಆಗ ಈ ಕ್ಷೇತ್ರವನ್ನು ಸುಮಾಲಿ ಎಂದು ಕರೆಯಲಾಗಿತ್ತು. ನಂತರ ಸುಗೋಳ ಎಂಬ ಮುನಿಯು ತಪಸ್ಸು ಮಾಡಿದುದರಿಂದ ಈ ಕ್ಷೇತ್ರವನ್ನು ಸೊಗಲವೆಂದು ಕರೆಯಲು ಪ್ರಾರಂಭ ಮಾಡಿದರು. ಸೊಗಲ ಜಿಲ್ಲಾ ಕೇಂದ್ರವಾಗಿರುವ ಬೆಳಗಾವಿಯಿಂದ ಸುಮಾರು 63 ಕಿಲೋಮೀಟರ್ ದೂರದಲ್ಲಿದ್ದರೆ ನಮ್ಮ ಧಾರವಾಡ ಹುಬ್ಬಳ್ಳಿಯಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ ಸುಮಾರು 494 ಕಿಲೋಮೀಟರ್ ದೂರದಲ್ಲಿದೆ. ಸೊಗಲ ಕ್ಷೇತ್ರವು ಹಲವಾರು ದೇವಾಲಯಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಪ್ರಮುಖವಾದುದು ಸೋಮೇಶ್ವರ ದೇವಸ್ಥಾನ. ಎತ್ತರದ ಬಂಡೆಗಳ ಮೇಲೆ ನಿರ್ಮಿಸಿರುವ ಈ ದೇವಸ್ಥಾನವು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಶಿವಪಾರ್ವತಿ ಮತ್ತು ಸೋಮೇಶ್ವರ ದೇವಸ್ಥಾನದ ಮೇಲೆ ಮೆಟ್ಟಿಲು ಏರಿದರೆ ಅಲ್ಲಿ ಜಿಂಕೆವನ ಇದೆ. ಪಾರಿವಾಳಗಳು, ನವಿಲುಗಳು, ಮೊಲಗಳು ಇವೆಲ್ಲವನ್ನೂ ಕೂಡ ನೀವು ಕಾಣಬಹುದು.
ಶಿವಯೋಗಿಗಳು ಹೇಳಿದ್ದಾರೆ, ಅವು ಒಳಗಡೆ ಎಲ್ಬೋಳಪ್ಪ ಒಂದು ತಲೆ ಕಸ ಇಲ್ಲ ಒಂದು ಕಡೆ ಇದನ್ನ ಮಾಡ್ರಿ, ಸಮಾಧಿ ಮಾಡ್ರಿ, ಅದೆಲ್ಲ ಅಡ್ಕೊಂತ ಅಡ್ಕೊಂತ ಹೋಗಿ ಮಣ್ಣೆಲ್ಲ ಮುಚ್ಕೊಂಡಿತ್ತು, ಅಡ್ಕೊಂತ ಅಡ್ಕೊಂತ ಪೂರ ಒಳಗೆ ಹೋಗಿ ಆಗೋದು, ಆಮೇಲೆ ಇಲ್ಲಿ ಇದನ್ನ ಮಾಡಿ ಅಲ್ಲೇ ಅಲ್ಲೇ ಒಂದು ಸಮಾಧಿ ಮಾಡಿ. ಹೌದು, ಇವು ಅಷ್ಟೇ ಇದ್ವು ಅಂದ್ರೆ ಅಸ್ಥಿಗಳು ಅಷ್ಟೇ ಇದ್ವು ಅನ್ನೋರು. ಅಸ್ಥಿಗಳು ಎಲ್ಲಕ್ಕ ಫಸ್ಟ್ ಸ್ಟಾರ್ಟಿಂಗ್ ತಪಸ್ ಮಾಡಿದವರು ಅಂತ. ಅವ್ರ ಹೆಸರು ಸುರಮುನಿ ಏನ ಯಾರೋ ಅದಾರ್ರಿ, ಅವ್ರ ಹೆಸರು ಐತಿ ಅವ್ರ. ಈಗ ಅವು ಜರ್ ಕಡ್ತ ಅವ್ರ ಏನ ಹೇಳಲ್ಲ ಅಂತಂದ್ರೆ ಇಲ್ಲಿ ಗವಿ ಐತೆ ಅಂತ ಯಾರಿಗೆ ಗೊತ್ತಾಗ್ತದೆ. ಹೌದೇನ್ರಿ, ಈಗೀಗ ಇದನ್ನ ಮಾಡ್ಯಾರನ್ರಿ ಅದು ಗವಿ ಕಂಡು ಹಿಡಿದಿದ್ದೆ ಸಾವಿರ ವರ್ಷದ ಹಿಂದಿನ ಗವಿ ಅಲ್ರಿ. ಮತ್ತೆ ಈಗ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರಲ್ಲ ಇದು ಮತ್ತೆ ನಿಮಗಲ್ರಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ಹೇಳಿ ಈ ಗವಿ ಹೆಂಗೆ ಪ್ರಚಲಿತವಾಗಿ ಅಷ್ಟಿದ್ರು ಸಂಬಂಧ ಸಾವಿರ ವರ್ಷದ ಹಳಿ ಗವಿ ಅವಾಗನ ತೆಗೆದಿದ್ದು ಅವಾಗಿಂದ ಕತ್ತಿರಿ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಹೋಗೈತೋ ನಮ್ಗೆ. ಗುಡ್ಡಗಳ ನಡುವೆ ಪ್ರಕೃತಿ ನಡುವಿನ ತೊರೆ ಎಂದೇ ಜಲಪಾತದಿಂದ ಧುಮುಕುತ್ತಿರುವುದರಿಂದ ಇದನ್ನು ಸೊಗಲ ಜಲಪಾತ ಎಂದು ಕರೆಯುತ್ತಾರೆ. ದೇವಾಲಯದ ಬಳಿ ಈ ಜಲಪಾತವು ಸುಮಾರು 15 ಅಡಿ ಎತ್ತರದಿಂದ ಧುಮುಕಿ ನಂತರ ಸ್ವಲ್ಪ ಮುಂದಕ್ಕೆ ಹರಿದು ಜಲತಾರೆಯಾಗಿ 120 ಅಡಿ ಆಳಕ್ಕೆ ಧುಮುಕುತ್ತದೆ. ಇಲ್ಲಿ ಸ್ನಾನ ಮಾಡುವುದರಿಂದ ರೋಗ ರುಜಿನಿಗಳು ವಾಸಿಯಾಗುತ್ತವೆ, ಅರಿಯದೆ ಮಾಡಿದ ಪಾಪ ಪರಿಹಾರವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಪ್ರವಾಸಿಗರಿಗಾಗಿ ವಸತಿ ಗೃಹಗಳು ಕೂಡ ಉಂಟು. ಸೊಗಲ ಕ್ಷೇತ್ರ ಸೊಬಗನ್ನು ಕನ್ನಡದ ಹಲವಾರು ಚಿತ್ರಗಳಲ್ಲಿ ಚಿತ್ರೀಕರಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾದುದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ವೀರ ಸಿಂಧೂರು ಲಕ್ಷ್ಮಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಹೀಗೆ ಹಲವಾರು ಚಿತ್ರಗಳಲ್ಲಿ ಸೊಗಲವನ್ನು ಚಿತ್ರೀಕರಿಸಲಾಗಿದೆ. ಎಲ್ಲ ಸೊಗಲದ ವಿಡಿಯೋ ಮಾಡೇವಿ, ಈಗ ಮುಗಿದ್ದ. ನಾವೀಗ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಹೊಂಟೇವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ನಾನು ಬಿಡುವಂಥ ಹೊಸ ಹೊಸ ನೋಟಿಫಿಕೇಷನ್ ನಿಮಗೆ ಬಂದು ಬಹಳ ಬೇಗ ತಲುಪುತ್ತದೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮುಂದಿನ ವಿಡಿಯೋಂದಿಗೆ ಭೇಟಿಯಾಗುತ್ತೇನೆ. ಟೇಕ್ ಕೇರ್ ಆ್ಯಂಡ್ ಬಾಯ್. ಇದನ್ನ